ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಅರೆ ಎಷ್ಟು ಸಹಜವಾಗಿ ಅಭಿನಯಿಸ್ತಾರೆ ಅಂತ ನಮಗನ್ಸೋ ಹಾಗೆ ಮಾಡೋದು ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ, ನಮ್ಮೆಲ್ಲರ ಇನ್ಸ್ಪಿರೇಷನ್ ರಂಗಯ್ಯನ ರಘು ಸರ್. ಇವತ್ತು ಫ್ರೆಂಚ್ ಬಿರಿಯಾನಿಯಲ್ಲಿ ಅವ್ರು ಮಾಡಿದ ಪೊಲೀಸ್ ಪಾತ್ರದ ಮೂಲಕ ನಮ್ಮೆಲ್ಲರಿಗೂ ಹೋದ ವರ್ಷ ತುಂಬಾ ಇಷ್ಟ ಆಗಿ ಈಗ ನಾಮಿನಿಯಾಗಿ ನಮ್ಮ ಮುಂದೆ ಇದ್ದಾರೆ. ಸಾಯಿಮಾಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಇಬ್ಬರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಬಹಳ ದಿನ ಆದ್ಮೇಲೆ ಮಾಸ್ಕ್ ತೆಗೆ ಮಾತಾಡ್ತಿದ್ದೀರಾ, ಈಗ ಹೌದು ಇದೇನು ತಪ್ಪಿಸ್ಕೊಳ್ಳೋಣ ಅನ್ಬಿಟ್ಟು ಸ್ವಲ್ಪ ಈಗ ತಗ್ದಿದ್ದೀನಿ, ಸ್ವಲ್ಪ ಹಾಕೊಂಡಿದ್ದೆ. ನೀನಕ್ಕಪ್ಪ ಮುಟ್ಕೋತೀಯ, ಬೇಡ ಸುಮ್ಮನೆ ನಾನೇ ಮುಟ್ಕೋ. ವೀಕ್ಷಕರೇ, ಇಲ್ಲಿ ನಾವು ಕ್ಯಾಮ್ರಾಗೋಸ್ಕರ ತೆಗ್ದಿರೋದಷ್ಟೇ, ಬಟ್ ಎಲ್ಲಾರು ಮಾಸ್ಕ್ ಹಾಕೊಂಡೇ ಬರ್ತಾರೆ. ತಪ್ಪಿಸ್ಕೊಳ್ಳಿ. ಇವಾಗ ನಿಮ್ದು ಒಂದು ಡೈಲಾಗ್ ಇತ್ತು, ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕೊಳ್ಳಿ, ಈಗ ಹೊಸದಾಗಿ ಸ್ಯಾನಿಟೈಸರ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಬಂದ್ಬಿಡಿದೆ. ಅದು ಈಗಾಗಲೇ 2 ವರ್ಷ ಆಗ್ಬಿಡ್ತಲ್ಲ, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಹಾಕೊಳ್ಳಿ, ಕೈ ತೊಳ್ಕೊಳ್ಳಿ. ಅದು ಎಲ್ಲ ಪಾಪ ಮಾಡಿದ್ದಾರೆ, ಸುಮಾರು ಜನ ಅದು ಉಳಿಸ್ಕೊಂಡಿದ್ದಾರೆ ಅದನ್ನ, ಹಂಗಾಗಿ ತಪ್ಪಿಸ್ಕೊಂಡಿದ್ದಾರೆ ಕರೋನಾದಿಂದ. ಅದು ಏನೇನು ಬರುತ್ತಲ್ಲ ನಮ್ಗೆ, ಹೊಸ ಅಂದ್ರೆ ಈಗ ಹೊಸ ಹೊಸದ ಏನ್ ಬರುತ್ತೆ, ಹಂಗೆ ಹೊಸದೊಂದು ಕಾಯಿಲೆ, ಇದು ಬಿಟ್ಟೋಗಲ್ಲ, ಇದ್ರ ಜೊತೆ ಬದುಕಬೇಕಷ್ಟೇ. ಇಲ್ಲ ಇಲ್ಲ, ಹಲವು ವಿಚಾರ ತುಂಬಾ ಖುಷಿ ಆಗೋ ವಿಚಾರ. ಒಂದು PRK ಪ್ರೊಡಕ್ಷನ್, ಇದು ಅಶ್ವಿನಿ ಮೇಡಮ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಸಾಕಷ್ಟು ಹೊಸಬರಿಗೆ ಈ PRK ಪ್ರೊಡಕ್ಷನ್ ಇಂದ ಅವಕಾಶ ಕೊಡ್ತಿದ್ದಾರೆ. ಅದೇ ತರ ಫ್ರೆಂಚ್ ಬಿರಿಯಾನಿ ಕೂಡ ಒಂದು ಕಂಟೆಂಟ್ ಸಿನಿಮಾ, ಅದು ಪನ್ನಗಾಭರಣ ಮಾಡಿದ್ದು. ಪನ್ನಗಾಭರಣ ಇದು ಮುಂಚೆ ಒಂದು ಸಿನಿಮಾ ಮಾಡಿದ್ದ. ಈ ಸಿನಿಮಾ ಸಾಕಷ್ಟು ಸುದ್ದಿ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು. ಅಲ್ಲ ಹೌದು, ಬಿರಿಯಾನಿ ಆಕ್ಚುಲಿ ಅವ ಹೆಸರಿಗೆ ಫ್ರೆಂಚ್ ಇರೋದು, ನಮ್ಮಲ್ಲಿ ಉಳಿಸಪ್ಪು ಚಿತ್ರನ ಸಿಕ್ಕಾಪುರ ನಮ್ದೇ ಜಾಸ್ತಿ ಇತ್ತು, ಹಂಗಾಗಿ ಇದಕ್ಕೆ ನಾಮಿನಿ ಆಗಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ಇದ್ದೀವಿ ಅಂದ್ಬಿಟ್ಟಲ್ಲಿ, ಯಾರಿಗೆ ಬಂದ್ರು ಕನ್ನಡದಲ್ಲಿ ಯಾರಿಗೆ ಬಂದ್ರು ಖುಷಿ ಆಗುತ್ತೆ. ರಂಗಯ್ಯನ ರಘು ಸರ್ ಬಂದ್ರು ಅಂದ್ರೆ ಕೈಯಲ್ಲಿ ಅವರು ಏನಿಲ್ಲ ಅಂದ್ರೆ ಅವಾರ್ಡ್ ಇಟ್ಕೊಂಡು ಬರ್ತಾರೆ ಅಂತ ನಮ್ಗಂತೂ ಗ್ಯಾರಂಟಿ ಸರ್. ಸರ್, ನೀವು ರಂಗಯ್ಯನದಿಂದ ಬಂದಿರೋದು, ಮೊದಲನೆಯ ಪಾಠ ಕಣ್ಣಿಂದ ಅಭಿನಯಿಸಬೇಕು ಅನ್ನುವಂಥದ್ದು. ಈಗ ಮಾಸ್ಕ್ ಹಾಕೊಂಡು ಬರೀ ಕಣ್ಣಿಂದ ಮಾತಾಡ್ತಾ ಇದೀವಿ ನಾವು. ಸೊ ಮುಂದೆ ಒಂದಿನ ಆ ಥರದ ಏನಾದ್ರು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ, ಬರೀ ಮಾಸ್ಕ್ ಹಾಕೊಂಡು ಕಣ್ಣಲ್ಲೇ ಅಭಿನಯಿಸಿ ಆ ಥರದ್ದು ಏನಾದ್ರು? ಅಲ್ಲ, ಅವಾಗ ಏನಾಗುತ್ತೆ, ಮಾತ್ರ ತಗೊಂಡು ಕಣ್ಣಲ್ಲಿ ನೋಡ್ಕೋಬೇಕು ಆ ಥರ ಸಿನಿಮಾ ಬಂದು, ಕಣ್ಣಲ್ಲೇ ಅಭಿನಯಿಸಬೇಕು ಅಂತಂದ್ರೆ ಆ ಥರದಾಗುತ್ತೆ. ಬಟ್ ಅಭಿನಯ ಒಂದು ಚಿಕ್ಕದು ಸರ್, ಕಣ್ಣಲ್ಲೇ ಅಭಿನಯಿಸಿ ಎಲ್ಲರೂ ಸೈಮಾ ಅವಾರ್ಡ್ಗೆ ಬನ್ನಿ. ಹೆಂಗ್ ಹೇಳ್ತೀರಾ ಸರ್, ಬರೀ ಕಣ್ಣಲ್ಲಿ ಮಾಸ್ಕ್ ಹಾಕೊಂಡು ಅವಾರ್ಡ್ಗೆ ಬನ್ನಿ, ಪ್ರಶಸ್ತಿ ತಗೊಳ್ಳಿ, ಇದೆಲ್ಲ. ಹೈದರಾಬಾದ್ ಬನ್ನಿ, ಫ್ರೆಂಚ್ ಬಿರಿಯಾನಿ ತಿನ್ನಿ. ಅಂದ್ರೆ ಅದರರ್ಥ ತಿನ್ನಕಾದ್ರೂ ನಾವು ಮಾಸ್ಕ್ ತೆಗಿಲೇಬೇಕು. ಇದ್ರ ಮೇಲೆ ತಿನ್ನಕ್ ಆಗಲ್ವಲ್ಲ, ಅದಕ್ಕೋಸ್ಕರ ತೆಗ್ದೆ. ಈ ಪ್ರಶಸ್ತಿ ಯಾರಿಗೆ ಬಂದ್ರು ಖುಷಿ ಆಗುತ್ತೆ ಅದು ಕನ್ನಡಕ್ಕೆ. ಈ ಎಸ್ಪೆಷಲಿ PRK ಪ್ರೊಡಕ್ಷನ್ ಮತ್ತು ಪನ್ನಗಾಭರಣಕ್ಕೆ ಬಂದ್ರೆ ಇನ್ನು ಹೆಚ್ಚು ಖುಷಿ ಆಗುತ್ತೆ. ನನಗೆ ಬಂದ್ರೆ ಇನ್ನೂ ಒಬ್ಬಟ್ಟಿಗೆ ಸಕ್ಕರೆ ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ನಿಮಗ್ ಪ್ರಶಸ್ತಿ ಬಂದ್ರೆ ಅದು ಎಲ್ಲರಿಗೂ ಖುಷಿ ಆಗುತ್ತೆ, ತುಂಬ ಜಾಸ್ತಿನೇ ಖುಷಿ ಆಗುತ್ತೆ. ಅಷ್ಟು ಎಂಜಾಯ್ ಮಾಡಿದೀವಿ ನಿಮ್ಮ ರೋಲ್ನ ಆಬ್ವಿಯಸ್ಲಿ. ಅಂಡ್ ನಿಮ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಕೂಡ ನನಗೆ ಸಿಗ್ತಾ ಇದೆ, ತುಂಬಾ ಕಲಿಯೋ ಅವಕಾಶ. ಯು ಆರ್ ಲೈಕ್ ಒಂದು ಸಿನಿಮಾ ಬಗೆಗಿನ ಒಂದು ಪುಸ್ತಕ ಸರ್ ನೀವು. ಅಷ್ಟು ದೊಡ್ಡ ಇನ್ನೊಂದು ನಾನು ಕಲಿತಾ ಇದ್ದೀನಿ. ಅಲ್ಲ, ಪ್ರತಿನಿತ್ಯನೂ ನೀವು ಹೇಳೋದಲ್ಲ, ಬರೀ ಕಣ್ಣಿಂದಾನೇ ಅಭಿನಯಿಸ್ಬೇಕು, ಕಣ್ಣು ಒಂದೇ ಅಲ್ಲ, ಪಂಚೇಂದ್ರಗಳೆಲ್ಲ ಚೆನ್ನಾಗಿರ್ಬೇಕು, ಕಣ್ಣು ಮೂಗು ಮನಸ್ಸು ಎಲ್ಲ ಚೆನ್ನಾಗಿರ್ಬೇಕು, ಆಗ್ಲೇ ಚೆನ್ನಾಗಿ ಅಭಿನಯಿಸೋದಕ್ಕೆ ಸಾಧ್ಯ. ಅದೆಲ್ಲ ನಮ್ಗೆ ರಂಗಭೂಮಿಯಿಂದ ಕಲಿಸಿರೋದು ಪಾಠ, ಹಂಗಾಗಿ ಗೊತ್ತಿರೋದು ಇದು ಒಂದೇ ಕೆಲಸ, ಇದನ್ನ ಚೆನ್ನಾಗಿ ಮಾಡ್ತಾ ಹೋಗೋದು. ಆಕ್ಟಿಂಗ್ ಕಲಿಯೋಕೆ ಇಷ್ಟಪಡ್ತಿರೋ ಲಿಟಲ್ ಮಾಸ್ಟರ್ಸ್ಗಳಿಗೆ ಏನ್ ಹೇಳ್ತೀರಾ? ಒಂದು 10 ವರ್ಷ ಥಿಯೇಟರ್ ಮಾಡಿ, ರಂಗಭೂಮಿಲಿ ಕೆಲಸ ಮಾಡಿ, ಆಗ ನಿಮಗೆ ಚಿತ್ರರಂಗದಲ್ಲಿ ಒಂದು 90 ವರ್ಷ ನೀವು ಬದುಕಿರೋರ್ಗು ಉಳ್ಕೋತೀರಾ. ಮುಂಚೆ ಆದ್ರೆ ಅಲ್ಲೇ ಹೋಗಿ ಕಲಿಬೇಕಾಯ್ತು, ಎಲ್ಲ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ there's a beautiful app called Little Master. So ಅಲ್ಲಿ ಹೋಗಿ ಪ್ರತಿಯೊಬ್ಬರು ಕಲಿಬಹುದು. ಅಲ್ಲ, ರಂಗಭೂಮಿ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಆಗುವಂತದ್ದು, ಹಂಗಾಗಿ ನಾವು ಓದುವ ಇದು ಹೋದ್ಮೇಲೆ ಆನ್ಲೈನ್ ಬೇಡ, ಡೈರೆಕ್ಟ್ ಲೈನ್ ಟು ಲೈನ್ ಬನ್ನಿ. ಯಾಕಂದ್ರೆ ಅದು ಹೌದು, ಅದು ಸಂಬಂಧ ಅಲ್ಲ ಕಟ್ ಆಗುತ್ತೆ. ಯಾಕಂದ್ರೆ ರಂಗಭೂಮಿ ಅನ್ನೋದೇ ಕಣ್ಣು ಬೇರೆ ಕಿವಿ ಎಲ್ಲವೂ ಅವ್ರೇನ್ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅವ್ರೇನೋ ಇಟ್ಬಿಟ್ಟು ಅದು ಮಾಡೋದು ಸರಿ ಹೋಗಲ್ಲ, ಹಂಗಾಗಿ ಸ್ವಲ್ಪ ಕಳೀಲಿ. ಕಳೆದ್ಮೇಲೆ ಎಲ್ಲರೂ ನೀವು ಸಿನಿಮಾ ಆಕ್ಟರ್ ಆಗ್ಬೇಕು ಅಂತಂದ್ರೆ, ಥಿಯೇಟರ್ ಪರ್ಸನ್ಸ್ ಆಗ್ಬೇಕು ಅಂತಂದ್ರೆ ಒಂದು 10 ವರ್ಷ ನಿಜವಾಗ್ಲೂ ಎಲ್ಲರೂ ಥಿಯೇಟರ್ ಮಾಡಿ. ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ,
ನಿನಾಸಂ ರಂಗಾಯಣದ ರಂಗಾಯಣ ಅಂತಿದೆ, ನಿನಾಸಂ ಇದೆ, ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಕೆಲಸ ಮಾಡ್ಬೋದು. ರೈಟ್, ಮಾಡಿದ್ರೆ ಈ ಥರದ ಪ್ರಶಸ್ತಿಗಳು ನೀವೆಲ್ಲರೂ ಬರ್ತೀರಾ. ಈಗಲೂ ಸಾಕಷ್ಟು ಜನ ಬಂದಿದ್ದಾರೆ, ಇನ್ನೊಂದು 10 ವರ್ಷಕ್ಕೆ ಯಾರ್ಯಾರು ಸ್ಟಾರ್ಗಳು ಆಗ್ತಾರೋ ಗೊತ್ತಿಲ್ಲ. ಪ್ರಶಸ್ತಿ ಎಲ್ಲರಿಗೂ ನಾಮನಿ ಆದವ್ರಿಗೆ, ನಾ ಪ್ರಶಸ್ತಿ ತಗೊಳ್ಳೋರಿಗೆ ಎಲ್ಲರಿಗೂ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ಸಾಯಿಮಾ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ಸಾಯಿಮಾ ಅವ್ರಿಗೂ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್.